ಸಾಕಷ್ಟು ಟಾಪಿಕ್ಸ್ ಕವರ್ ಮಾಡಬೇಕು ಚಂದ್ರ. ಐ ಥಿಂಕ್ ಈಗ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಕೇಳ್ತಿರೋದು ಜಾಕ್ಲಿನ್ ಫರ್ನಾಂಡಿಸ್. ದಯವಿಟ್ಟು ಸ್ಪೆಲ್ಲಿಂಗ್ ಕೇಳ್ಬೇಡಿ ಕಿಚ್ಚವ್ರು. ನೀವು ಸ್ಪೆಲ್ಲಿಂಗ್ ಕೇಳಿದ್ರೆ ನಾನು ಬಹುಶಃ ಜಾಕ್ ಅಂತ ಹೇಳ್ಬೇಕಾಗತ್ತೆ, ಆಮೇಲೆ ನಮ್ಮ ಜಾಕ್ ಮಂಜು ರೆಡಿ ಆಗ್ಬಿಡ್ತಾರೆ. ಸೊ ಜಾಕ್ಲಿನ್ ಫರ್ನಾಂಡಿಸ್ ಜೊತೆಗೆ ಆ ಒಂದು ಹಾಡನ್ನು ನೋಡುವ ಅದೃಷ್ಟ ನಂದಾಗಿದೆ ಫಸ್ಟ್. ಅಂಡ್ ದ ಸಾಂಗ್ ಕೇಮ್ ಔಟ್ ಸೂಪರ್. ಬರೀ ಹಾಡು ಮಾತ್ರ ಅಲ್ಲ, ವಿಕ್ರಾಂತ್ ರೋಣ ಮೂವಿಯಲ್ಲಿ ಅವರೊಂದು ಪುಟ್ಟ ಪಾತ್ರ ಕೂಡ ಮಾಡ್ತಾರೆ, ಅ ಸ್ಮಾಲ್ ಕ್ಯಾರೆಕ್ಟರ್. ಇದ್ರ ಬಗ್ಗೆ ಹೆಂಗೆ, ಹೌ ಡಿಡ್ ಯು ಥಿಂಕ್ ಆಫ್? ಬಿಗಿನಿಂಗ್ ಅಲ್ಲಿ ನಮಗೆ ಗೊತ್ತಿದ್ದು ವಿ ವಾಂಟ್ ಟು ಗೆಟ್ ಸಮ್ಬಡಿ ವೆರಿ ಹ್ಯೂಜ್, ಸೊ ವಿ ವರ್ ನಾಟ್ ರೆಡಿ ಫಾರ್ ಏನಂತೀರಿ ಒಂದು ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಂತಾರೆ, ಹೋದ್ರೆ ದೊಡ್ಡದವನ ಇಲ್ಲ ಅಂತಂದ್ರೆ ಬೇಡ ಅಂತ, ಅದು ಎಷ್ಟಾದ್ರೂ ಪರವಾಗಿಲ್ಲ. ಹಾಗೆ ಅವಾಗ ಅವ್ರು ಮಾಡ್ತಾರೆ ಅಂತಂದಾಗ ನನಗೆ ಗೊತ್ತಾಗಿದ್ದು ಓಕೆ ಇವ್ರು ಬರ್ತಾ ಇದಾರೆ. ಸೊ ಬಾಂಬೆ ಮುಂಬೈಯಿಂದ ಬರ್ತಿದ್ದಂಗೆ ಒಂದು ಪ್ರೊಫೆಷನಲಿಸಂ ತುಂಬಾ ಇರುತ್ತೆ ಅವರಲ್ಲಿ, ಅದೆಲ್ಲ ಇರ್ಬೋದು. ಬಟ್ ನನಗೆ ಸರ್ಪ್ರೈಸ್ ಆಗಿದೆ ಏನಂದ್ರೆ, ಸೊ ಇಸ್ ಸೋ ಗ್ರೌಂಡೆಡ್, ಐ ಮೀನ್ ಸೋ ಡೌನ್ ಟು ಅರ್ತ್. ಸಾಲದಕ್ಕೆ ಒಂದು ಸೀನ್ ಮಾಡ್ತಾರೆ, ಪ್ರಾಂಪ್ಟೇ ತಗೊಂಡೆ ಇಡೀ ಸೀನ್ ಅಷ್ಟು ಡೈಲಾಗ್ಸ್ ಹೇಳಿದ್ರು ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಪ್ರಾಂಪ್ಟಿಂಗ್ ಇಲ್ಲ ಒಟ್ಟಿಗೆ, ನೋ ವಿತೌಟ್ ವಿತೌಟ್ ಪ್ರಾಂಪ್ಟ್. ವಾವ್, ನನಗೆ ಒಂದು ರಿಹರ್ಸಲ್ ಅಂತ ಮಾಡಿದಾಗ ನಾವು ಕಟ್ಟಿಲ್ವಲ್ಲ ರಿಹರ್ಸಲ್ ಅಲ್ಲಿ ಇಡೀ ಸೀನ್, ನಾನು ಶೀಸ್ ಗೋಯಿಂಗ್ ಆನ್ ಹೇಳ್ತಾನೆ ಇದಾರೆ ಹೇಳ್ತಾನೆ ಇದಾರೆ. ಆಫ್ಟರ್ ದಟ್ ಐ ವಾಸ್ ಶಾಕ್ಡ್. ಹಂಗ ನೀವು ಆಕ್ಚುಲಿ ಕೇಳಿದೆ ಲೈಕ್ ಹೌ ಡಿ ನೋ ಆನ್ ದಿಸ್ ಅಂತ. ಅವ್ರು ಅದರಲ್ಲಿ ಇನ್ನೋಸೆಂಟ್ ಆಗಿ ವೈ ಡಿಡ್ ಐ ಡೂ ಸಮಥಿಂಗ್ ರಾಂಗ್, ನೋ ಯು ಫ್ಯಾಂಟಾಸ್ಟಿಕ್, ಬಟ್ ನಿಮ್ಗೆ ಹೇಗೆ ಗೊತ್ತಾಯ್ತಿದ್ದು, ಹೌ ಡಿಡ್ ಯು ಅಂದ್ರೆ ಇಂಗ್ಲೀಷ್ ನಲ್ಲಿ ಮಾತಾಡ್ತಿದ್ದೆ ಅವ್ರ ಹತ್ರ, ನಿಮ್ಗೆ ಹೇಗೆ ಗೊತ್ತಾಯ್ತಿದ್ದು, ಹೇಗೆ ಗೊತ್ತಿದ್ದು ಕಲ್ತರಿದೆ, ನನ್ನ ಜಾಬ್ ಅಲ್ವಾ ಅದು, ನಾನು ಕಲಿಬೇಕಲ್ವ ಅದ್ರ, ಅದಕ್ಕೆ ಅದು ಕರೆಕ್ಟು. ಬಟ್ ಪ್ರಾಂಪ್ಟ್ ಅಂತಾರೆ ಎಷ್ಟೋ ಜನ ಲ್ಯಾಂಗ್ವೇಜ್ ಬರಲ್ಲ, ನಾನು ಒಬ್ಬರು ಇಟ್ಕೊಂಡಿದ್ದೆ. ಆಮೇಲೆ ಹೋಗ್ತಾ ಅವ್ರ ಡ್ರೈವರು ಹೇಳಿದ್ರ ಅಂತ, ನಮ್ಮ ಲೋಕಲ್ ಡ್ರೈವರ್ ಹೇಳ್ತಾರೆ, ಹೋಟ್ಲಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಅವರು. ಹಾಗೆ ಅಂದ್ರೆ ಬಟ್ ಇಟ್ ವಾಸ್ ಅಂಡ್ ತುಂಬಾ ಚಿಕ್ಕ ಸೀನ್ ಏನಲ್ಲ, ಅದು ತುಂಬಾ ದೊಡ್ಡದಿಂದಲೇ ಇರ್ಬೋದು, ಚಿಕ್ಕ ಸೀನ್ ಏನಲ್ಲ. ಅಂಡ್ ಈ ಭಾಷೆ ಮಾತೇ ಆಡಿಲ್ಲ ಅವರು, ಸೊ ಪ್ರಾಂಪ್ಟ್ ಇಲ್ಲ ಮಾಡೋದು ಒಂದು ಕಾನ್ಫಿಡೆನ್ಸ್ ಆಕ್ಚುಲಿ. ಇವಾಗ ಈಗಲ ಮಾಡ್ಬೇಕಾದ್ರೆ ನನಗೂ ತೆಲುಗು ಬರ್ತಾ ಇರಲಿಲ್ಲ, ಸೊ ನಾನು ಕಲಿತಾ ಇದ್ದೆ, ಯಾಕಂದ್ರೆ ಪ್ರಾಂಪ್ಟ್ ನನಗೆ ಡಿಸ್ಟರ್ಬ್ ಮಾಡುತ್ತೆ. ಸೇಮ್ ಮೆಂಟಾಲಿಟಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ, ನನಗೆ ಯಾವ ಸ್ಕೋಲ್ಸ್ ಅಪ್ ಬಿಕಾಸ್ ದುಡ್ಡು ಕೊಟ್ಟರು ಬಂದೆ ಮಾಡಿದೆ ಹೋದೆ ಅಂತ ಗ್ರಾಂಟೆಡ್ ಆಗಿ ಮಾಡಲಿಲ್ಲ. ಅಂಡ್ ಐ ಥಿಂಕ್ ಐ ಗಾಟ್ ಟು ಮೀಟ್ ಅ ವೆರಿ ಲವ್ಲಿ ಪರ್ಸನ್, ಶೀಸ್ ಅ ವೆರಿ ಗುಡ್ ಹ್ಯೂಮನ್ ಬೀಂಗ್, ಗುಡ್ ಹ್ಯೂಮನ್, ಗುಡ್, ಸರಿ ಗುಡ್, ವೆರಿ ಗುಡ್ ಹ್ಯೂಮನ್ ಬೀಂಗ್. ಅದೇ ನಾನು ನೀವು ಹೇಳಿದ್ರೆ ಆಕ್ಚುಲಿ ವರ್ಕ್ ಮಾಡಿ ಬಂದ ತಕ್ಷಣ ಐ ಥಿಂಕ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಶೀಸ್ ಸಚ್ ಅ ಡೌನ್ ಟು ಅರ್ತ್ ಪರ್ಸನ್ ಅಂತ. ಅಂಡ್ ನಮ್ಮ ಅನು ಭಂಡಾರಿ ಅವ್ರು ಕೂಡ ಹೇಳ್ತಿದ್ರು ಆಕ್ಚುಲಿ, ಏನೋ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ತುಂಬಾನೇ ರಿಹರ್ಸ್ ಮಾಡಿ ಅವ್ರು ಮಾಡ್ತಿದ್ರು ಅಂತ. ಬಟ್ ಅವ್ರು ಆಕ್ಚುಲಿ ಈ ಕ್ಯಾರೆಕ್ಟರ್ ಅಂತ ಬಂದಾಗ ಜನರು ಒಂದು ಸಾಂಗ್ ಅಂತ ಅನ್ಕೊಂಡಿದ್ದಲ್ಲ ಕಿಚ್ಚ ಬ್ರೋ, ಆಮೇಲೆ ಹೋಗ್ತಾ ಹೋಗ್ತಾ ಸೀನ್ಸ್ ಅಲ್ಲಿ ಕೂಡ ಫಸ್ಟಿಂದಾನೆ ಒಂದು ಸೀನ್ ಅಂಡ್ ಒಂದು ಸಾಂಗ್ ಅಂತ, ಅದು ಅವ್ರ ಹೆಸರು ಅಲ್ಲಲ್ಲೇ ಬರುತ್ತೆ, ಬಟ್ ಒಂದು ಸೀನ್ ಒಂದು ಸಾಂಗ್ ಅಂತ ಅಂದಿದ್ದು. ಅಂಡ್ ಅದ್ರಲ್ಲಿ ಇನ್ನೊಂದು ಏನಾಗುತ್ತೆ, ಸೀನ್ ಅಂತ ಬರೋಕ್ಕೂ ಕೆಲವರು ಒಪ್ಪಲ್ಲ, ಯಾಕಂದ್ರೆ ಗೆಸ್ಟ್ ಅಪಿಯರ್ ಸಾಂಗ್ ಮಾಡಿ ಹೋಗ್ತೀವಿ, ಸೀನ್ ಅಂದ್ರೆ ಏನು ಸರ್ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ತರ ಆಗ್ಬಿಡ್ತೀವಲ್ಲ ನಾವು ಅಂತ. ಆ ಇನ್ಹಿಬಿಷನ್ ಸರ್ ಇಸ್ ವೆರಿ ಕನ್ವಿನ್ಸ್ಡ್ ವಿತ್ ದ ಸ್ಕ್ರಿಪ್ಟ್, ಅಂಡ್ ನಾವು ಬೇಕೇ ಬೇಕು ಅಂತಂದಾಗ ಸರಿ ಬಂದ್ಮೇಲೆ ಏನು ಕ್ವಶನ್ಸ್ ಇಲ್ಲ. ಆಕ್ಚುಲಿ ಒನ್ ಡೇ ಎಕ್ಸ್ಟ್ರಾ ಕೆಲಸ ಮಾಡೋಗಿದ್ದಾರೆ ಅವರು, ಅವರೆಲ್ಲ ಹೇಳಿದ್ಮೇಲೆ ಇಷ್ಟೇ ಅಂದ್ರೆ ಇಷ್ಟೇ ದಿನ ಫ್ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಅವರು. ಬಟ್ ಅಂದ್ರೆ ಮುಂಬೈ ವರ್ಕಿಂಗ್ ಸ್ಟ್ಯಾಂಡರ್ಡ್ಸ್ ನೋಡಿದ್ದೀನಿ ನಾನು, ಹೌದು ಒಂದು ದಿನ ಅಂದ್ರೆ ಅದೆಷ್ಟೋ ಮತ್ತೆ ದುಡ್ಡು, ಇಲ್ಲಿ ಒಂದು ಮಾತು ಮಾತಾಡ್ಲಿಲ್ಲ, ಇನ್ನೊಂದು ದಿನ ಎಕ್ಸ್ಟ್ರಾ ನೀಟ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಆರಾಮ್ ಮಾಡಿ ಚೆನ್ನಾಗಿ ತೆಗಿತಾ ಇದ್ದೀರಾ ಅರ್ಜೆಂಟ್ ಮಾಡಬೇಡಿ. ನಿಮ್ಮ ಕೆಮಿಸ್ಟ್ರಿ ಆಲ್ಸು ತುಂಬಾ ಅದ್ಭುತವಾಗಿತ್ತು ಕಿಚ್ಚ ಅವರು, ಅದರಲ್ಲಿ ವೆರಿ ವೆರಿ ನೈಸ್ ಅಂಡ್ ಏನೋ ಗಿವ್ ಅಂಡ್ ಟೇಕ್ ಇತ್ತು. ಆಮೇಲೆ ಸೀನ್ಸ್ ನೋಡಿದೆ ತುಂಬಾ ಏನೋ ವೆರಿ ಸ್ವಲ್ಪ ಫ್ಲರ್ಟಿಂಗ್ ಸೀನ್ ಅದು, ಬಟ್ ಶಿ ಮೇಡ್ ಇಟ್ ಲುಕ್ ವೆರಿ ಈಸಿ ಅಂಡ್ ಕಂಫರ್ಟಬಲ್. ಇಲ್ಲಾಂದ್ರೆ ಎದುರುಗಡೆ ಇರೋ ಸ್ವಲ್ಪ ಅನ್ಕಂಫರ್ಟಬಲ್ ಅಲ್ಲಿ ಇದ್ರು ಏನಾಗುತ್ತೆ, ನಮಗೂ ಒಂದು ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಇರ್ತೀವಿ, ಬೇಡ ನಿಂತಿಗೋಣ ಬೇಡ. ವೆರಿ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆಕ್ಚುಲಿ, ಇಬ್ರು ಹಂಗ್ ಮಾಡಿದಾಗ್ಲೇ ಅದಷ್ಟು ಚಂದ ಬರೋದು. ಹೌದು, ಎಷ್ಟೇ ಹತ್ತ ಹತ್ರ ಇರಿ ನೀವು, ಒಂದು ಅದು ಕಂಫರ್ಟ್ ಲೆವೆಲ್ಸ್ ಬಂದಾಗ ಏನಾಗುತ್ತೆ ನೀಟ್ ಆಗಿ ಬಂದ ಹೋಗುತ್ತೆ. ಅಂಡ್ ಆಲ್ಸೋ ವಿಕ್ರಾಂತ್ ರೋಣ ಸಡನ್ ಆಗಿ ಬದಲಾಗ್ತಾರೆ ಅಲ್ಲಿ, ಅಲ್ಲಿವರೆಗೂ ತುಂಬಾ ಸೀರಿಯಸ್ ಆಗಿ ಸಟಲ್ ಪರ್ಫಾರ್ಮೆನ್ಸ್ ಕೊಡುವಂತ ವಿಕ್ರಾಂತ್ ರೋಣ, ಆ ಹುಡುಗಿ ಎಂಟ್ರಿ ಕೊಟ್ಟ ತಕ್ಷಣ ಒಂದು ಆ ನಾಟಿನೆಸ್ ಬಂದ್ಬಿಡುತ್ತೆ. ಐ ಥಿಂಕ್ ಇಟ್ಸ್ ಅ ಟ್ರೀಟ್, ಅಭಿಮಾನಿಗಳಿಗೆ ಒಂದು ಟ್ರೀಟ್, ಬಂದ್ಬಿಟ್ರು ನೋಡಿ ನಮ್ಮ ಕಿಚ್ಚ ಸರ್, ಬಂದ್ಬಿಟ್ರು ನೋಡಿ ನಮ್ಮ ರಮ್ಯಾ ಸರ್. ಆ ಮೂಮೆಂಟ್ ಮಾತ್ರ ಪ್ರತಿಯೊಬ್ಬರಿಗೆ ಒಂದು ಕನೆಕ್ಷನ್ ಬಂದ್ಬಿಡುತ್ತೆ. ವೆರಿ ಹ್ಯಾಪಿ ದಟ್ ಸೀನ್ ಬಂದಿದ ರೀತಿ, ಅನ್ನೋ ತೆಗೆದಿದ ರೀತಿ. ಅಂಡ್ ನನಗೆ ವಿಲಿಯಂ ದ ಲೈಟಿಂಗ್ ಎಸ್ಪೆಷಲಿ ಆ ಸೀನ್ಸ್ ಎಲ್ಲ ಬ್ರಿಲಿಯಂಟ್, ಹಿ ಹಸ್ ಡನ್ ಹಿಸ್ ಜಾಬ್.